वारी वारी जाऊं मैं हिंदी पे वारी। हिंदी हमारी सबकी है महतारी, हिंदी हमारी। आत्मीय ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂತ ಯೂಟ್ಯೂಬ್ ಚಾನೆಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇವತ್ತು 9ನೇ ತರಗತಿಯ ವಾರ್ಷಿಕ ಅಂದರೆ SAT ಪರೀಕ್ಷೆ March 2023 ನಡೆಯಲಿದ್ದಾವೆ. ಅದರಲ್ಲಿ ತೃತೀಯ ಭಾಷೆ ಹಿಂದಿಯಲ್ಲಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕಲಿಕಾ ಚೈತರಿಕೆ ಆಧಾರಿತದಲ್ಲಿ Level 1 ನಾವೇನು ಮಾಡ್ತಾ ಇದ್ದೀವಿ, ಅಪ್ಡೇಟನ್ನು ಮಾಡ್ತಾ ಇದ್ದೀವಿ. Level 1 ಕ್ವಶನ್ ಪೇಪರ್ 9th SAT ಹಿಂದಿ. ಸೊ ಭಾಳ ಜನ ಟೀಚರ್ಸ್ದು ಮತ್ತು ಸ್ಟೂಡೆಂಟ್ಸ್ಗಳ ಒಂದು ರಿಕ್ವೆಸ್ಟ್ ಇತ್ತು, ಸರ್ ಬೇಗ ಕ್ವಶನ್ ಪೇಪರ್ ಹಾಕಿ ಅಂತ. ಸೊ ಇನ್ನೂ ಎಕ್ಸಾಮಿನೇಷನ್ ನಿಯರ್ ಆಪ್ ಇದೆ, 120 days ಇರ್ಬೋದು. ಸೊ ನಿಮಗೆ ಕ್ವಶನ್ ಪೇಪರ್ ಮಾಡೆಲನ್ನು ಕೊಟ್ಟಿದ್ದೀವಿ, ಚೆನ್ನಾಗಿ ಓದಿ. ಇನ್ನೊಂದು Level 1 ಕ್ವಶನ್ ಪೇಪರ್ ಮತ್ತು Level 2 ಎರಡು ಕ್ವಶನ್ ಪೇಪರ್ ವಿಡಿಯೋಗಳನ್ನು ಲೈನಪ್ ಮಾಡಿದ್ದೀವಿ, ಮತ್ತು ಬೇರೆ ವಿಷಯಗಳ ಕ್ವಶನ್ ಪೇಪರ್ಗಳು ಸಹಿತ ಇದ್ದಾವೆ. ಸೊ ವೇಟ್ ಮಾಡಬೇಕು, ವಿಡಿಯೋ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನೋಡುವ 9ನೇ SA2 ಎಸ್ ಮಾಡೆಲ್ ಕ್ವಶನ್ ಪೇಪರ್ ಕಲಿಕಾ ಚೇತರಿಕೆ ಆಧಾರಿತದಲ್ಲಿ ಏನಿದೆ ಅಂತ. ಸೊ ಮೇನ್ ಕ್ವಶನ್ ಫಸ್ಟಲ್ಲಿ ಗ್ರಾಮರ್ದಿಂದ ಬಹುವಿಕಲ್ಪ ಪ್ರಶ್ನೆಗಳಿರ್ತಾವೆ. ಫಸ್ಟ್ ಕ್ವಶನ್ ಇತ್ತು, ಜೀತ ಶಬ್ದಕ ವಿಲೋಮ ಶಬ್ದ ಹೇ ಅಂತ ಕೇಳಿದಾರ. ಜಯ, ಹಾರ, ಪರಾಜಯ, ಅಜಿತ. ಪ್ರಶ್ನೆ 2, ನಿಮ್ಮ ಮೇಸ್ತೆ ಸ್ತ್ರೀಲಿಂಗ ಶಬ್ದ ಹೇ ಅಂತ ಕೇಳಿದ್ದಾರೆ. ಪಂಡಿತ್, ಶಿಷ್ಯ, ಶಿಕ್ಷಕ್, ಬಾಲಕ್. ಮುಂದಿನ ಪ್ರಶ್ನೆ, ನಿಮ್ಮ ಲಿಖಿತ ಮೇಸ್ತೆ ಏಕವಚನ ಶಬ್ದ ಹೇ, ಲಡ್ಕಿಯ, ಶಾಖಾಯೆ, ಮಾಲಾ, ಪೈಸೆ. ನೆಕ್ಸ್ಟ್ ಕ್ವಶನ್, ಚಲನಾ ಶಬ್ದಕ ಪ್ರಥಮ ಪ್ರೇರಣಾರ್ಥ ಕ್ರಿಯಾರೂಪ ಹೇ, ಚಲ, ಚಾಲನ್, ಚಲಾನಾ, ಚಲವಾನಾ. ಮುಂದಿನ ಪ್ರಶ್ನೆ 5, ರಾಹುಲ್ ಮೇರಾ ದೋಸ್ತ ಹೇ ವಾಕ್ಯ ಮೇ ಸಂಜ್ಞಾ ಶಬ್ದ ಹೇ, ರಾಹುಲ್ ಮೇರಾ ದೋಸ್ತ ಹೇ. ನೆಕ್ಸ್ಟ್ ಕ್ವಶನ್, ಯಹ ರಾಹುಲ್ ಕಾ ಕಲಂ ಹೇ ವಾಕ್ಯ ಮೇ ಸರ್ವನಾಮ ಶಬ್ದ ಹೇ, ಯಹ ರಾಹುಲ್ ಕಲಂ ಹೇ. ಮೈ ಯಹ ಡಂಡಾ ಅಪ್ನಿ ಪತ್ನಿ ಕೋ ದೂಂಗಾ ವಾಕ್ಯ ಮೇ ಪ್ರಯುಕ್ತ ವಿರಾಮ ಚಿಹ್ನ ಹೇ, ಪ್ರಶ್ನವಾಚಕ, ಪೂರ್ಣ ವಿರಾಮ, ಅಲ್ಪ ವಿರಾಮ, ಯೋಜಕ. 8th ಕ್ವಶನ್, ಅಪ್ನಾಯ ಶಬ್ದ ಕಾ ತುಕಾಂತ ಶಬ್ದ ಹೋಗಾ ವಿಚಾರೆ, ಬಿಸ್ರಾಯೆ, ಅಪಮಾನ, ಬಲಿದಾನ. ಇಷ್ಟು ಏನು ಮಾಡಿದ್ದೀವಿ ಅಂದರೆ ಕಲಿಕಾ ಚೇತರಿಕೆಯಲ್ಲಿ ಏನೊಂದು ವ್ಯಾಕರಣದ ಅಂಶಗಳಿದಾವಲ್ಲ ಅವುಗಳನ್ನು ತೆಗೆದುಕೊಂಡು 8 ಬಹುವಿಕಲ್ಪೀಯ ಪ್ರಶ್ನೆಗಳನ್ನು ನಾವೇನು ಮಾಡಿದ್ದೀವಿ, ಸಿದ್ಧವನ್ನು ಪಡಿಸಿದ್ದೀವಿ. ಇನ್ನು ಅನುರೂಪದ ಪ್ರಶ್ನೆಗಳು ಇದ್ದಾವೆ ವಿದ್ಯಾರ್ಥಿಗಳೇ. ಪ್ರಶ್ನೆ ಸಂಖ್ಯೆ 2, ಮೊದಲೆರಡು ಪದಗಳ ಸಂಬಂಧ ಗ್ರಹಿಸಿ 3ನೇ ಪದದ ಸಂಬಂಧ ಬರಬೇಕು. 4 ಪ್ರಶ್ನೆಗಳು, 4 ಅಂಕಗಳು. ಕಾವೇರಿ ವ್ಯಕ್ತಿವಾಚಕ ಸಂಜ್ಞಾ, ನದಿ ಡ್ಯಾಶ್, ಭಾರತ ದೇಶ ಸೇಬ್ ಡ್ಯಾಶ್, ಭಲ ಭಲಾಯಿ ಮೋಟಾ ಡ್ಯಾಶ್, ಲಾಲ್ ಬತ್ತಿ ರುಕ್ನ ಪೀಲಿ ಬತ್ತಿ ಡ್ಯಾಶ್. ಸೊ ಇಲ್ಲಿ ಈ ತನ್ನಾಗಿರ್ತಕ್ಕಂಥ ಅನುರೂಪತೆಗಳನ್ನು ಬರೆದಿತ್ತು. ಮುಂದಿನ ಪ್ರಶ್ನೆ 3, ನಿಮ್ನಲಿಖಿತ ಪ್ರಶ್ನೆಗೆ ಉತ್ತರ್ ಏಕೆ ಪೂರ್ಣ ವಾಕ್ಯ ಮೇಲಿಕೆಯೆ, 4 ಪ್ರಶ್ನೆಗಳು, ಒಂದೊಂದಕ್ಕೆ ಒಂದಂಕ, ಒಟ್ಟು 4 ಅಂಕ. ಪ್ರಶ್ನೆ 13, ಬಾಲ ಕಿಸಸೆ ಪುರಸ್ಕಾರ ಪಾನಾ ಚಾತಾ ಹೇ, ಅಯೋಗ್ವಾಹ ಕಿತ್ನೆ ಹೈ, ಆಪ್ಕಾ ನಾಮ್ ಕ್ಯಾ ಹೇ, ಭಗವಾನ್ ಸೆ ಹಮೇ ಕ್ಯಾ ಮಾಂಗ್ನಾ ಚಾಹಿಯೇ ಅಂತ ಏನಿತ್ತು ಕ್ವಶನ್ಸ್ ಇತ್ತು. ಈ 4 ಪ್ರಶ್ನೆಗಳಿಗೆ ಒಂದೊಂದೇ ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು. ಮುಂದೆನೇ ಹೋಗೋಣ ಮುಖ್ಯ ಪ್ರಶ್ನೆ 4, ನಿಮ್ನಲಿಖಿತ ಪ್ರಶ್ನೆಗೆ ಉತ್ತರ 2-3 ವಾಕ್ಯವು ಮೇಲಿಕೆಯೇ, 8 ಪ್ರಶ್ನೆ, ಒಂದೊಂದಕ್ಕೆ 2 ಅಂಕ, ಒಟ್ಟು 16 ಅಂಕ. ಪ್ರಶ್ನೆ 17 ಇತ್ತು, ಬಂದರ್ ಬಾಂಟ್ ಕಹಾನಿ ಸೆ ಆಪ್ಕೋ ಕ್ಯಾ ಸೀಖ್ ಮಿಲ್ತಿ ಹೇ. 18, ವರ್ಣಕ್ಕೋ ವಿಚ್ಛೇದ ಕರಿಕೆ ಲಿಖಿಯೇ ಮಟರ್ ನಯನ. 19ನೇ ಪ್ರಶ್ನೆ, ಅನುಸ್ವಾರ ಅವ್ರ ಚಂದ್ರಬಿಂದು ಲಗಾಕರ್ ಶಬ್ದ ಲಿಖಿಯೇ ಸಾಪ ಡಡಾ. 20, ಅಪ್ನೆ ಬಾರೆ ಮೇ 2-3 ವಾಕ್ಯ ಲಿಖಿಯೇ. 21st ಕ್ವಶನ್, ವಾಕ್ಯೋ ಮೇ ಪ್ರಯೋಗ ಕೀಜಿಯೆ ಚಾಕು ಘರ್. 22, ಇಂಟರ್ನೆಟ್ ಕಿ ಮಹತ್ವಕ್ಕೆ ಬಾರೆ ಮೇ ಲಿಖಿಯೇ. 23, ರಾಷ್ಟ್ರಧ್ವಜಕ್ಕೆ ಬಾರೆ ಮೇ ಲಿಖಿಯೇ ಅಂತ ಏನಿತ್ತು ಪ್ರಶ್ನೆಗಳಿದ್ದಾವೆ. ಸೊ ಈ ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳ 8 ಪ್ರಶ್ನೆಗಳನ್ನು ನೀವುಗಳು ಏನು ಮಾಡಬೇಕಾಗಿತ್ತು, ಒಂದೊಂದೇ ವಾಕ್ಯ 2-3 ವಾಕ್ಯದಲ್ಲಿ ಉತ್ತರಗಳನ್ನು ಬರೆದ್ರೆ 2 ಅಂಕ ಕೊಡ್ತಾರೆ. ಲಾಸ್ಟ್ ಕ್ವಶನ್ ಇತ್ತು, ಡಾಕ್ ಪೇಟಿಗೆ ಬಾರೆ ಮೇ ಲಿಖಿಯೇ. ಡಾಕ್ ಪೇಟಿ ಅಂತಂದರೆ ಅಂಚೆ ಪೆಟ್ಟಿಗೆ, ಪೋಸ್ಟ್ ಬಾಕ್ಸ್. ಓಕೆ, ಅದರ ಬಗ್ಗೆ ಒಂದು 3 ಸಾಲುಗಳನ್ನು ಬರಲಿಕ್ಕೆ ಹೇಳಿದರು. ಇಷ್ಟು 8 ಪ್ರಶ್ನೆಗಳು ಇತ್ತು. ಇನ್ನು
ಮುಖ್ಯ ಪ್ರಶ್ನೆ 5 ರಲ್ಲಿ 3-4 ವಾಕ್ಯೊಮ್ಮೆ ಉತ್ತರಲಿಕ್ಕೆ 3-4 ವಾಕ್ಯಗಳಲ್ಲಿ ಉತ್ತರ ಬರೀಬೇಕು ಒಂದೊಂದಕ್ಕೆ 3 ಅಂಕ ಒಟ್ಟು 9 ಪ್ರಶ್ನೆ 27 ಅಂಕ ಪ್ರಶ್ನೆ 25 ಹಿಂದಿ ವರ್ಣಮಾಲಾ ಲಿಖಿಯೆ 26 ಹಿಂದಿ ಸ್ವರೋಂ ಕೆ ಮಾತ್ರಾಓಂ ಕೋ ಲಿಖಿಯೆ 27 ಅಪ್ನೆ ಪಿತಾಜಿ ಕೆ ಬಾರೇ ಮೇ 5 ವಾಕ್ಯ ಲಿಖಿಯೆ 28 ಕೊರೋನಾ ಮಹಾಮಾರಿ ಕೆ ಬಾರೇ ಮೇ ಆಪ್ ಕ್ಯಾ ಜಾನ್ತೆ ಹೋ ಲಿಖಿಯೆ 29 गाय के बारे में 5 वाक्य लिखिए 30 प्राचीन तथा आधुनिक शिक्षण पद्धति में क्या अंतर है 31 पाठशाला में किन किन अनुशासनों का पालन करना चाहिए 32 किसी सर्कस का वर्णन अपने शब्दों में कीजिए 33 कबूतर और चिंटी कहानी का सारांश अपनी मातृभाषा में लिखिए अंतिम मड़िदरे सोवट्टु 9 ಪ್ರಶ್ನೆಗಳಿತ್ತು ವಿದ್ಯಾರ್ಥಿಗಳೇ ಈ 9 ಪ್ರಶ್ನೆಗಳಿಗೆ ಉತ್ತರಗಳನ್ನು ತಾವು ಏನು ಮಾಡಬೇಕಾಗಿತ್ತು ಎಸ್ 3-4 ವಾಕ್ಯಗಳಲ್ಲಿ ಬರೆದ್ರೆ ಒಂದೊಂದಕ್ಕೆ 3 ಅಂಕಗಳನ್ನು ತಮಗೆ ಏನು ಮಾಡ್ತಿದ್ರು ಕೊಡ್ತಿದ್ರು ಇನ್ನು ವಿದ್ಯಾರ್ಥಿಗಳೇ 4 ಅಂಕದ ಪ್ರಶ್ನೆಗಳನ್ನು ನೋಡೋಣ ನಿಮ್ನಲಿಖಿತ ಪ್ರಶ್ನೆಗೆ ಉತ್ತರ 5-6 ವಾಕ್ಯೊಮ್ಮೆ ಲಿಖಿ 5-6 ವಾಕ್ಯಗಳಲ್ಲಿ 2 ಪ್ರಶ್ನೆ ಒಂದೊಂದಕ್ಕೆ 4 ಅಂಕ ಒಟ್ಟು 8 ಅಂಕ 34ನೇ ಪ್ರಶ್ನೆ ಮೈದಾನ ಮೇ ಖೇಲ್ತೆ ಹುಯೆ ದೋ ಮಿತ್ರೋಂ ಕೆ ಬೀಚ್ ಕಾ ಸಂವಾದ್ ಲಿಖಿಯೆ ಅಥವಾ ಮೊಬೈಲ್ ಸೇ ಕೌನ್ ಕೌನ್ ಸಿ ಲಾಭ ಹಾನಿಯಾ ಹೋತೆ ಹೈ 35 रमजान त्योहार का महत्व समझाइए अथवा कन्नड़ राज्योत्सव के बारे में लिखिए अंत इदे इन क्वेश्चन नंबर 36 ಅಲ್ಲಿ ಏನು ಕೊಟ್ಟಿದೀವಿ ಒಂದು ಅಪಠಿತ ಗದ್ಯಾಂಶ ಇದೆ ಈ ಅಪಠಿತ ಗದ್ಯಾಂಶವನ್ನ ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕು ಗದ್ಯಾಂಶ ಇತ್ತು ಮನುಷ್ಯ ಸಾಮಾಜಿಕ ಪ್ರಾಣಿ ಹೇ ವಹ ಸಭೀ ಕಾರ್ಯ ಅಪ್ನೆ ಆಪ್ ನಹೀ ಕರ್ ಸಕ್ತಾ ಹೇ ವಹ ದೂಸರೋಂ ಕಿ ಸಹಾಯತಾ ಲೇತಾ ಹೇ ಸಮಾಜ ಮೇ ವಹ ಅಚ್ಚೆ ಲೋಗೋಂ ಕಿ ಸಂಗತಿ ಮೇ ರಹೇಗಾ ತೋ ಉಸ್ ಪರ್ ಅಚ್ಚಾ ಪ್ರಭಾವ ಪಡ್ತಾ ಹೇ बुरे लोग स्वयं अपनी हानि करते हैं और समाज को भी नुकसान पहुंचाते हैं मनुष्य को चाहिए कि वह अच्छे लोगों के साथ उठे बैठे और अच्छा फल प्राप्त करे इष्ट ओदि ई केळगिन प्रश्नेगळिगे उत्तरगळन्नु बरीबेकित्तु मनुष्य कैसा प्राणी है समाज में किस तरह लोग रहते हैं अच्छे लोगों की संगति से क्या होता है अच्छा फल कैसे प्राप्त हो सकता है अंत बरीबेकु ಇನ್ನ ಕೆಳಗಿನ ವಿಷಯಗಳಿಗೆ 12-15 ವಾಕ್ಯಗಳಿಗೆ ಮೀರದಂತೆ ಒಂದು ನಿಬಂಧವನ್ನು ಬರೀಬೇಕಿತ್ತು ವಿದ್ಯಾರ್ಥಿಗಳೇ ಫಸ್ಟ್ ಇದೆ ಖೇಲೋಂ ಕಾ ಮಹತ್ವ ಅದರಲ್ಲಿ ಭೂಮಿಕಾ ಪ್ರಕಾರ ಲಾಭ ಉಪಸಂಹಾರ ಬರೀಬೇಕಿತ್ತು ಸಮಾಚಾರ ಪತ್ರ 2ನೇ ನಿಬಂಧ ಇದೆ ಅದರಲ್ಲಿ ವಿಷಯ ಪ್ರವೇಶ ಪ್ರಕಾರ ಲಾಭ ಉಪಸಂಹಾರ 3ನೇದು ಸ್ವಚ್ಛ ಭಾರತ ಅಭಿಯಾನ ವಿಷಯ ಪ್ರವೇಶ ಉದ್ದೇಶ ಕಾರ್ಯಕ್ರಮ ಸಫಲತಾ ಉಪಸಂಹಾರ 3ರಲ್ಲಿ ಒಂದಂತ ಏನು ಮಾಡಬೇಕಾಗಿತ್ತು 12-15 ವಾಕ್ಯಕ್ಕೆ ಮೀರದಂತೆ ಈ ಕೆಳನಗನ ಸಂಕೇತ ಬಿಂದುಗಳ ಆಧಾರದ ಮೇಲೆ ನಿಬಂಧವನ್ನು ರಚಿಸಿದರೆ 4 ಅಂಕ ಕೊಡ್ತಾರೆ ಇನ್ನು ಪತ್ರ ಲೇಖನಗಳಿದ್ದಾವೆ ಸೊ ಅದರಲ್ಲಿ 38ನೇ ಪ್ರಶ್ನೆ ಕೊಟ್ಟಿದ್ದಾರೆ ಅಪ್ನೆ ಮುಖ್ಯಾಧ್ಯಾಪಕೋ 3 ದಿನಕ್ಕೆ ಚುಟ್ಟಿ ಮಾಂಗತೆ ಹುಯೇ ಪತ್ರ ಲಿಖಿಯೇ ಅಥವಾ ಪರೀಕ್ಷಾ ಮೇ ತುಮ್ ಪ್ರಥಮ ಶ್ರೇಣಿ ಮೇ ಪಾಸ್ ಹುಯೇ ಹೋ ಇಸ್ಕೋ ಸೂಚಿತ್ ಕರ್ತೆ ಹುಯೇ ಮಿತ್ರ ಕೆ ನಾಮ್ ಏಕ್ ಪತ್ರ ಲಿಖಿ ಅಂತ ಸೊ ಗೆಳೆಯನಿಗೆ ಪತ್ರವನ್ನು ಕೇಳಿದ್ದಾರೆ ಅದಕ್ಕೆ ಎಷ್ಟು ಕೊಡ್ತಾರಪ್ಪ ಅಂದರೆ 5 ಅಂಕಗಳನ್ನು ಕೊಡ್ತಾರೆ ಯಾವುದಾದರೂ ಒಂದು ಪತ್ರವನ್ನು ಬರೀಬೇಕು ಇಷ್ಟು ಇವತ್ತು 9ನೇ ತರಗತಿಯ SA2 ವಾರ್ಷಿಕ ಪರೀಕ್ಷೆಯ ಕಲಿಕಾ ಚೇತರಿಕೆ ಆಧಾರಿತದಲ್ಲಿ ಹಿಂದಿಗೆ ಒಂದು 80 ಅಂಕಗಳ ಪ್ರಕ್ವಶನ್ ಪೇಪರ್ ಅನ್ನು ಹಾಕಿದ್ದೀವಿ ಸೊ ಹೋಪ್ ಇದನ್ನ ತಮಗೆ ಬೆನಿಫಿಟ್ ಆಯಿತು ಅಂತ ಅನ್ಕೊಂಡಿನಿ ಮತ್ತೆ ಸಿಗ್ತೀನಿ ಕಲಿಕಾ ಚೇತರಿಕೆಯ ಲೆವೆಲ್ 2 9th ಹಿಂದಿ ಕ್ವಶನ್ ಪೇಪರ್ದಲ್ಲಿ